ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭರಿದೊಡ್ಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದಕ್ಕೆ ಒಂದಾದ ನಂತರ ಒಂದೊಂದು ಸಾಕ್ಷ್ಯಾಧಾರಗಳು ಸಿಗ್ತಾ ಹೋಗ್ತಾ ಇದೆ. ಮೊದಲನೇದಾಗಿ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿಟ್ಟು ಸ್ವಿಸೈಡ್ ಮಾಡಿಕೊಂಡ್ರು. ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ, ಸಚಿವರ ಮಾತಿನ ಮೇಲೆ ಹಣದ ವರ್ಗಾವಣೆಯಾಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ ತಮ್ಮ ಪತ್ರದಲ್ಲಿ. ಎರಡನೇ ಅಧಿಕಾರಿ ಪರಶುರಾಮ್ ಅಂಥೇಳಿ ಅವರು ಲೆಕ್ಕಾಧಿಕಾರಿ ಇದ್ದಾರೆ, ಅವರು ಹೇಳಿದ್ದಾರೆ 24ನೇ ತಾರೀಕು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರ ಆಫೀಸ್ನಲ್ಲಿ ಸಭೆಯಾಗಿದೆ, ಆ ಸಭೆಯಲ್ಲಿ ಚರ್ಚೆ ಆಗಿದೆ ಸಾಕಷ್ಟು, ಅದರ ನಂತರವೇ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾರೆ ಪರಶುರಾಮ್ ಅವರು. ಸೊ ಹಾಗಾಗಿ ಇಬ್ಬರು ಅಧಿಕಾರಿಗಳು ಹೇಳಿದ್ದಾರೆ, ಪರಶುರಾಮ್ ಅವರು ಮತ್ತು ಚಂದ್ರಶೇಖರ್ ಅವರು. ಸೊ ಹಾಗಾಗಿ ಈಗ ಒಬ್ಬರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ನಾಗೇಂದ್ರ ಅವರು, ST ನಿಗಮದ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ST ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವನಗೌಡ ದದ್ದಲ್ ಅವರು ರಾಯಚೂರು ಗ್ರಾಮಾಂತರದ ಶಾಸಕರಾಗಿದ್ದಾರೆ, ಅವರು ಯಾಕೆ ರಾಜೀನಾಮೆಯನ್ನು ಕೊಟ್ಟಿಲ್ಲ? ಮೊದಲನೇದಾಗಿ ರಾಜೀನಾಮೆಯನ್ನು ಕೊಡಬೇಕಾಗಿರೋದೇ ST ನಿಗಮದ ಅಧ್ಯಕ್ಷರು. ಆದರೆ ST ನಿಗಮದ ಅಧ್ಯಕ್ಷರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಂದು ಪೋರ್ಟ್ಫೋಲಿಯೋವನ್ನು ಸೇರಿಸ್ಕೊಂಡಿದ್ದಾರಾ? ಏನು ಪೋರ್ಟ್ಫೋಲಿಯೋ ಏನದು ಇಲಾಖೆ ಅಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭ್ರಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಖಾತೆ ಮುಖ್ಯಮಂತ್ರಿಗಳು ಹೊಸದಾಗಿ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಭ್ರಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಖಾತೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿದ್ದರಾಮಯ್ಯ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ಬಸವನಗೌಡ ದದ್ದಲ್ ಅವರದು ಕೂಡ ರಾಜೀನಾಮೆಯನ್ನು ಪಡಿಬೇಕು. ಯಾಕೆ ಅಂತೇಳಿದ್ರೆ ಅವರು ST ನಿಗಮದ ಅಧ್ಯಕ್ಷರು. ಮತ್ತು 24ನೇ ತಾರೀಕೇನು ಸಭೆಯಾಗಿದೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಆಫೀಸ್ನಲ್ಲಿ, ಅಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಮಧ್ಯಾಹ್ನ 11 ಗಂಟೆ ಮೇಲೆ 12 ಗಂಟೆ ಮೇಲೆ 3 ಗಂಟೆಯವರೆಗೆ ಸಭೆಯಾಗಿದೆ. ಆ ಸಭೆಯಲ್ಲಿರ್ತಕ್ಕಂಥ ಫೂಟೇಜಸ್ ಎಲ್ಲವನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಆದ್ದರಿಂದ ಅದರ ಮೇಲೆ ಡೌಟ್ ಬಂದುಬಿಟ್ಟು ಪರಶುರಾಮ್ ಅವರು ಒಂದು ಅಫಿಡವಿಟ್ಟನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಸರ್ಕಾರ ಕೂಡಲೇ ಗಮನವನ್ನು ವಹಿಸಬೇಕು, ಆ ಫೂಟೇಜಸ್ಸನ್ನು ಆ ಸಾಕ್ಷ್ಯಾಧಾರಗಳನ್ನು ಎಲ್ಲವನ್ನು ಕೂಡ ರಕ್ಷಣೆ ಮಾಡಬೇಕು, ಯಾಕೆಂದರೆ ಆ ಸಭೆ ಭಾಳ ಮಹತ್ವದ ಸಭೆ ಅಂತ ಲೆಕ್ಕಾಧಿಕಾರಿ ಪರಶುರಾಮ್ ಅವರು ಹೇಳಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹಪಡಿಸ್ತೇನೆ, ಅಧಿಕಾರಿಗಳ ಮೇಲೆ ದಬಾವಣೆ ಮಾಡಿರ್ತಕ್ಕಂಥ ಸರ್ಕಾರ ಇದು, ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ ಭ್ರಷ್ಟಾಚಾರವನ್ನು ಮಾಡಿರ್ತಕ್ಕಂಥ ಸರ್ಕಾರ, ಸಚಿವರು ಯಾರು ಮುಂದೆ ಬರ್ತಾ ಇಲ್ಲ, ಅಧಿಕಾರಿಗಳು ನಮ್ಮ ಮೇಲೆ ಕ್ರಮವನ್ನು ವಹಿಸ್ತಾರೆ ಅನ್ನುವಂಥದ್ದು ಗೊತ್ತಿದ್ದಾಗ್ಯೂ ಕೂಡ ಇಬ್ಬರು ಜನ ಅಧಿಕಾರಿ ಕೋರ್ಟ್ಗೆ ಅಫಿಡವಿಟ್ಟನ್ನು ಸಲ್ಲಿಸ್ತಾರೆ, ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳ ಸಾವಿಗೆ ಏನೇನು ಬೆಲೆ ಇಲ್ಲ ಅಂಥೇಳಿ ಇವೆಲ್ಲ ಪ್ರಕರಣಗಳು ಇವೆಲ್ಲ ಘಟನೆಗಳು ಇದರಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದ ನಾನು ಆಗ್ರಹಪಡಿಸ್ತೇನೆ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ರಾಜೀನಾಮೆಯನ್ನು ಕೂಡ ಈ ಸರ್ಕಾರ ಪಡಿಬೇಕು. ಯಾಕೆಂದರೆ 24ನೇ ತಾರೀಕು ಸಭೆಯನ್ನು ನಡೆಸಿ ನಿರ್ಧಾರಗಳನ್ನು ಕೈಗೊಂಡು ಹಣದ ವರ್ಗಾವಣೆಗೆ ಇವರು ಕೂಡ ಕಾರಣರಾಗಿದ್ದಾರೆ, 187 ಕೋಟಿ ಹಣದ ವರ್ಗಾವಣೆಗೆ. ಆದ್ದರಿಂದ ಶರಣ್ ಪ್ರಕಾಶ್ ಪಾಟೀಲ್ ಅವರ ರಾಜೀನಾಮೆಯನ್ನು ಪಡಿಬೇಕು ಮತ್ತು
ಬಸವನಗೌಡ ದದ್ದಲ್ ಅವರ ರಾಜೀನಾಮೆಯನ್ನು ಕೂಡ ಪಡಿಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.